ಇನ್ನು ಕುಂಭರಾಶಿ. ಕುಂಭರಾಶಿವರಿಗೆ ನೋಡಿ, ನಿಮ್ಮ ರಾಶಿಗೆ ಶನೈಶ್ಚರನ ಪ್ರವೇಶ ಆಗ್ತಾ ಇದೆ. ಸ್ವಕ್ಷೇತ್ರಕ್ಕೆ ಜನ್ಮರಾಶಿಗೆ ಶನೈಶ್ಚರನ ಪ್ರವೇಶವಾಗ್ತಾ ಇದೆ. ಜನ್ಮಶನಿ ಅಂತ ಕರೀತಾರೆ. ಈ ಶನೈಶ್ಚರ ಎಂಥ ಫಲ ಕೊಡ್ತಾನೆ? ಮೂಲ ತ್ರಿಕೋಣ ಸ್ಥಾನದಲ್ಲಿದ್ದಾನೆ, ಸ್ಥಾನಬಲ ತುಂಬಿಕೊಂಡಿದೆ. ಹೀಗಾಗಿ ಆತಂಕ ಬೇಡ, ಸ್ವೇಚ್ಛೆಯ ಸ್ವಕೀಯ ಭವನೆ ಕ್ಷಿತಿಪಾಲ ತುಲ್ಯ ಅಂತ ಹೇಳುತ್ತೆ. ಅಂದರೆ ರಾಜಸಮಾನನಾಗ್ತಾನೆ. ಕ್ಷಿತಿಪಾಲ ಅಂದರೆ ಭೂಮಿಗೆ ಒಡೆಯನಾಗ್ತಾನೆ, ಭೂಮಿನ ಆಳತಕ್ಕಂಥವನಾಗ್ತಾನೆ ಅಂತ ಹೇಳಿದೆ. ಹೀಗಾಗಿ ಬಲವಿದೆ, ಶಶಿಯೋಗ ಅದು. ಹೀಗಾಗಿ ನೀವು ಇರತಕ್ಕಂಥ ಸ್ತರದಲ್ಲಿ ಒಂದು ಉನ್ನತ ಶ್ರೇಣಿಯನ್ನು ತಲುಪ್ತಕ್ಕಂಥದ್ದು. ಎಷ್ಟು ದಿವಸ ನೀವು ಕೆಲಸ ಮಾಡ್ತಾಯಿದ್ರಿ, ಈಗ ಟೀಮ್ ಲೀಡರ್ ಆಗಿರ್ತೀರ. ಇಷ್ಟು ದಿವಸ ಕೆಲಸ ಮಾಡ್ತಾಯಿದ್ರಿ, ಈಗ ಅಧ್ಯಕ್ಷರಾಗಿರ್ತೀರ. ಇಷ್ಟು ದಿವಸ ಕೆಲಸ ಮಾಡ್ತಾಯಿದ್ರಿ, ಈಗ ಮಂತ್ರಿಗಳಾಗಿರ್ತೀರ. ಅಂಥ ಒಂದು ಫಲವನ್ನು ಶನೈಶ್ಚರ ತಂದುಕೊಡ್ತಾನೆ. 7.5 ಪ್ರಭಾವ ಇದೆ, ಅದನ್ನು ಮರಿಬಾರ್ದು. ಶನಿ ನಿಮ್ಮ ಜಾತಕಗಳಲ್ಲಿ ದುಸ್ಥಾನದಲ್ಲಿದ್ದರೆ, ಬಲಹೀನನಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ತಂದುಕೊಡ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು. ನಿಮ್ಮ ರಾಶಿಗೆ ಶನೈಶ್ಚರ ವ್ಯಯಾಧಿಪತಿ ಕೂಡ ಹೌದು. ಹೀಗಾಗಿ ವೃಥಾ ಸಂಚಾರ, ತಿರುಗಾಟ, ಅಲೆದಾಟ, ಎಷ್ಟು ಅಲದು ಅಲದು ಸಾಕಾಗಿ ಕೆಲಸ ಆಗಲಿಲ್ಲ. ಇಂಥ ಒಂದು ಫಲವನ್ನು ಖಂಡಿತ ತಂದುಕೊಡ್ತಾನೆ. ಪಾದಗಳು ಉರಿತಕ್ಕಂತಹ ಸಾಧ್ಯತೆ, ಆತ್ಮೀಯರು ಸ್ವಲ್ಪ ದೂರ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಮತ್ತು ನಿಮ್ಮ ರಾಶಿಯಿಂದ ಶನಿ ಸಪ್ತಮವನ್ನು ವೀಕ್ಷಣೆ ಮಾಡ್ತಾನೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಭಾವನೆಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಇಷ್ಟು ದಿವಸ ಒಂದೇ ಥರ ಯೋಚನೆ ಮಾಡ್ತಾಯಿದ್ರಿ, ಈಗ ಸ್ವಲ್ಪ ಏನು ನಿಮ್ಮ ಆಲೋಚನೆಗೂ ಅವರ ಆಲೋಚನೆಗೂ ವ್ಯತ್ಯಾಸ ಅನ್ನಿಸ್ತಾ ಇದೆ ಅನ್ನುವಂಥದ್ದನ್ನು ಗೊತ್ತಾಗುತ್ತೆ. ಮತ್ತು ಕರ್ಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇರಲಿ, ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಏನಂಥ ಬಾಧೆ ಆಗೋದಿಲ್ಲ, ಆತಂಕ ಇಟ್ಕೊಳ್ಬೇಡಿ. ಆದರೆ ಈ ಎಚ್ಚರಿಕೆಯನ್ನು ಬೇಕು. ವೃತ್ತಿ ಸ್ಥಳದಲ್ಲೂ ಅಷ್ಟೇ, ನಾವು ಕೆಲಸ ಮಾಡುವಾಗ ಜಾಗದ ಏನು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಅಷ್ಟೇ ಮಾಡಬೇಕು. ಅತಿಯಾದ ತಲಪ್ರತಿಷ್ಠೆ ಅಂತೀವಲ್ಲ, ನಮಗೆ ಬೇಕಿಲ್ಲದೆ ಇರೋದನ್ನು ಮಾಡೋದು, ಅದನ್ನೆಲ್ಲ ಕಡಿವಾಣ ಹಾಕಬೇಕು. ಶನೈಶ್ಚರ ವಸ್ತುತಃ ಅವನು ಎಳಿತಾನೆ. ಆ ರೀತಿಯ ಮನಸ್ಸು ಇಂದ್ರಿಯಗಳನ್ನು ವಾಯುಗೆ ಅಧಿಪತಿ ಹಾಗೆ ಎಳೆದು ಹಾಕಿಬಿಡ್ತಾನೆ. ಗಾಳಿಯಂತೆ ತೂರಾಡಿಬಿಡುತ್ತೆ ಮನಸ್ಸು. ಆದರೆ ಒಂದು ಚೌಕಟ್ಟು ಬೇಕು ಅನ್ನೋದನ್ನು ಶನೈಶ್ಚರ ಸೂಚಿಸ್ತಾ ಇದ್ದಾನೆ, ಅದನ್ನು ತಂದುಕೊಳ್ಬೇಕು. ಪ್ರಾರ್ಥನೆ ಏನು ಮಾಡಬೇಕು? ನೀವು ಕೂಡ ಕಡಿವಾಣ ಹಾಕಬೇಕು ನಮಗೆ ನಾವೇ ಅಂತಂದರೆ, ಈಶ್ವರನ ಆರಾಧನೆ ಅಥವಾ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಪ್ರತಿ ಶನಿವಾರ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಸಿಂಧೂರ ಅಲಂಕಾರವನ್ನು ಅಥವಾ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ರೂಪದಲ್ಲಿ ಸೇವನೆ ಮಾಡಿ, ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.